हेलो एवरीवन, नानु निम्मा आर जे आंग्री बर्ड इवत नावु फर्स्ट बी कॉम बी बी ए एन ई पी एंड बी सी यू सिलेबस इंग्लिश ऑन बाइंग एंड सेलिंग काहिल गिर्बन अवरु बर्दिरो पोयम्न नोड़ोण। काहिल अवरु ओंदु फिलोसफर आगिर्तारे, राइटर, पोयट, आर्टिस्ट। फस्टलल अवरु अरेबिक ಲ್ಯಾಂಗ್ವೇಜ್ ಅಲ್ಲಿ ಬರೀತಿದ್ರು, ಆಮೇಲೆ ಆಮೇಲೆ 1980 ಅವ್ರ ವರ್ಕ್ಸ್ನೆಲ್ಲನೂ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಒಟ್ಟು 26 ಪೋಸ್ ಪೊಯೆಟ್ರಿ ಆ್ಯಂಡ್ ಫ್ಯಾಬ್ಯುಲಸ್ ಆರ್ಟ್ ಅನ್ನು ಇಂಗ್ಲೀಷಲ್ಲಿ ಮಾಡಿದ್ದಾರೆ. ಆನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅನ್ನೋದು ಪ್ರಾಫಿಟ್ ಅಂತ ಒಬ್ರು ಇರ್ತಾರೆ, ಲೈಕ್ ಕಾಹಿಲ್ನ ಪ್ರೊಫೆಟ್ ಅಂತಾರೆ. ಅವ್ರು ಬರೆದಿರೋ ಒಂದು ಫಿಲಾಸಫಿಯಿಂದ ಅದನ್ನ ತಗೊಂಡಿರ್ತಾರೆ. ಲೈಕ್ ತುಂಬ ದೊಡ್ಡ ಪೊಯಮ್ ಇರೋದ್ರಿಂದ ಈ ಪ್ಯಾಟ್ನ ಮಾತ್ರ ಸಪ್ರೇಟ್ ಮಾಡಿ ಇದಕ್ಕೆ ಆನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂತ ಹೆಸರು ಕೊಟ್ಟಿರ್ತಾರೆ. ಕಾಹಿಲ್ ಅವ್ರದ್ದು ವರ್ಕ್ಸ್ನ ಮೆನಿ ಲ್ಯಾಂಗ್ವೇಜಸ್ಸಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಅವ್ರ ವರ್ಕ್ಸ್ ಎಲ್ಲ ಹೇಗಿರುತ್ತೆ, ಲೈಕ್ ಅವ್ರ ಪೊಯಮ್ ಎಲ್ಲ ಯಾವುದ್ರ ಬೇಸಿಸ್ ಮೇಲೆ ಇರುತ್ತೆ ಅಂದರೆ ಹ್ಯೂಮನ್ಸ್ಗೂ ಮತ್ತು ಅದರ್ ಹ್ಯೂಮನ್ಸ್ಗೂ ರಿಲೇಷನ್ಶಿಪ್ ಹೇಗಿರುತ್ತೆ, ಮತ್ತು ಹ್ಯೂಮನ್ಸ್ಗೆ, ನೇಚರ್ಗೆ, ಮತ್ತು ಗಾಡ್, ಲೈಕ್ ನಾವು ದೇವ್ರ ಜೊತೆ ಮಾತಾಡಿದ್ರೆ ಹೇಗೆಲ್ಲ ನಾವು ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಅವ್ರದ್ದು ಪೊಯಮ್ಸ್ ಇರ್ತಿತ್ತಂತೆ. ಪ್ರೊಫೆಟ್ ಅಂತ ಹೇಳ್ತಾರೆ ಈ ಚಾಪ್ಟರಲ್ಲಿ, ಲೈಕ್ ಈ ಪೊಯಮಲ್ಲಿ ಪ್ರೊಫೆಟ್ ಆ್ಯಂಡ್ ಮರ್ಚೆಂಟ್ ಮಧ್ಯೆ ನಡೋ ಕಾನ್ವರ್ಸೇಷನ್ನ ಈ ಪೊಯಮಾಗಿ ಹೇಳ್ತಾರೆ. ಪ್ರೊಫೆಟ್ ಅನ್ನೋರು ತುಂಬ ಯಂಗ್ ಪ್ರೊಫೆಟ್ ಆಗಿರ್ತಾರೆ. ಅವ್ರ ನೇಮ್ ಬಂದು ಆಲ್ಮುಸ್ತಫ. ಪ್ರೊಫೆಟ್ ಅಂದರೆ ಲೈಕ್ ದೇವ್ರಿಗೋಸ್ಕರ ಅವ್ರನ್ನ ತ್ಯಾಗ ಮಾಡಿ ದೇವ್ರ ಸಂಬಂಧಪಟ್ಟಿದ್ದ ವರ್ಕ್ಸ್ ಎಲ್ಲ ಮಾಡೋರನ್ನ ನಾವು ಪ್ರೊಫೆಟ್ ಅಂತ ಹೇಳ್ತೀವಿ. ಆನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಕಾನ್ವರ್ಸೇಷನ್ ಬಂದು ಒಂದು ಮರ್ಚೆಂಟ್ ಆ್ಯಂಡ್ ಪ್ರೊಫೆಟ್ ಮಧ್ಯೆ ಇರುತ್ತೆ. ಪ್ರೊಫೆಟ್ ಅನ್ನೋದು ಆಲ್ಮುಸ್ತಫ ಅಂತ. ಅದು ಬಂದುಬಿಟ್ಟು ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಅರ್ತಿಂದ ಗ್ರೋ ಆಗುತ್ತಲ್ಲ, ಅದನ್ನ ಬೈ ಮಾಡಬೇಕಾದ್ರೆ, ಸೆಲ್ ಮಾಡಬೇಕಾದ್ರೆ ಆಗೋ ಕಾನ್ವರ್ಸೇಷನ್ ಆಗಿರುತ್ತೆ. ಆಲ್ಮೋಸ್ಟಫ ಏನು ಹೇಳ್ತಾರಂದರೆ, ಮದರ್ ಹರ್ಟ್ ನಮಗೆ ಫ್ರೂಟ್ಸ್ ಅವ್ರ ಲ್ಯಾಂಡಿಂದ ಕೊಡ್ತಾರೆ, ನೀವು ಅದನ್ನ ಒಂದು ರೀಸನಬಲ್ ಪ್ರೈಸಿಂದ ಸೇಲ್ ಮಾಡ್ಬೋದು, ಇಲ್ಲ ಸ್ವಲ್ಪ ಸರಿ ಫ್ರೀಯಾಗೂ ಕೊಡ್ಬೋದು, ಆದರೆ ನೀವು ಯಾಕೆ ಇಷ್ಟೊಂದು ರೇಟ್ ಇಟ್ಕೊಂಡು ಮಾರಾಟ ಮಾಡ್ತೀರಾ ಅಂತ ಅವರು ಕೇಳ್ತಿರ್ತಾರೆ. ನೀವು ಇದೇ ಥರ ಎಲ್ಲರಿಗೂ ಜಾಸ್ತಿ ಜಾಸ್ತಿ ಪ್ರೈಸಲ್ಲಿ ಏನಾದರೂ ಸೇಲ್ ಮಾಡ್ತಿದ್ರೆ, ಮತ್ತು ಅಟ್ ಲಾಸ್ಟ್ ನಮ್ಮ ಪೀಪಲ್ಗೆಲ್ಲರಿಗೂ ಹಸಿವಿಂದ ಅವ್ರು ಯಾವಾಗಲೂ ಸಾಯ್ಬೇಕಾಗತ್ತೆ. ಮತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಮದರ್ ಅರ್ತಿಂದ ಬರೋದನ್ನ ನಾವು ಲೈಕ್ ಮುಂಚೆ ಒಂದು ಸಿಸ್ಟಮ್ ಇರ್ತಲ್ವಾ, ನನಗೆ ಆ ಸಿಸ್ಟಮ್ ಬಗ್ಗೆ ಅಷ್ಟು ಗೊತ್ತಾಗ್ತಿಲ್ಲ, ಲೈಕ್ ಬಾರ್ಗೇನ್ ಸಿಸ್ಟಮ್ ಸಮ್ಥಿಂಗ್, ನಂಗೆ ಸರಿಯಾಗಿ ವರ್ಡ್ ಸಿಗ್ತಿಲ್ಲ. ಲೈಕ್ ಒಂದು ಪ್ರಾಡಕ್ಟ್ಗೆ ಇನ್ನೊಂದು ಪ್ರಾಡಕ್ಟ್ ಕೊಟ್ಟು ಬೈ ಆ್ಯಂಡ್ ಸೆಲ್ ಮಾಡ್ಕೊತಾರೆ. ರುಪೀಸ್ ಅಂತೂ ಯೂಸ್ ಮಾಡ್ತಿರಲಿಲ್ಲ, ಲೈಕ್ ಕಾಯಿನ್ಸ್ ಆರ್ ಮನಿ ಅಂತ ಏನು ಯೂಸ್ ಮಾಡ್ತಿರಲಿಲ್ಲ. ಬಾರ್ಟರ್ ಸಿಸ್ಟಮ್, ಯಾ ಬಾರ್ಟರ್ ಸಿಸ್ಟಮ್, ಲೈಕ್ ನಾವು ಒಂದು ಕೊಟ್ಟರೆ ಅವ್ರು ನಮಗೆ ಅದ್ರ ಈಕ್ವಲ್ ಆಗಿ ನಮ್ಗೆ ಇನ್ನೊಂದು ಪ್ರಾಡಕ್ಟ್ ಕೊಡ್ತಾರೆ, ಆ ಥರ ಇರ್ತಿತ್ತು. ನಾವು ಆ ಥರ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಮರ್ಚೆಂಟ್ ಅನ್ನೋರು ಈಸಿಯಾಗಿ ಫಾರ್ಮರ್ ಹತ್ರದಿಂದ ನೀವು ಪ್ರಾಡಕ್ಟ್ಸ್ ತೊಗೊಬಂದು ಸೇಲ್ ಮಾಡ್ತೀರಾ, ಅದು ಜಾಸ್ತಿ ಇರೋ ರೇಟಿಗೆ ನೀವು ಸೇಲ್ ಮಾಡ್ತೀರಾ, ಅದರಿಂದ ಫಾರ್ಮರ್ಸ್ಗೆ ಅಷ್ಟು ಫಲ ಸಿಗ್ತಿಲ್ಲ, ಆ್ಯಂಡ್ ಅದನ್ನ ತಗೊಳ್ಳೋ ಪೀಪಲ್ಗೂ ಅಷ್ಟು ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ. ನೀವೇನೇ ಇದ್ದರೂ ನೀವು ಹೋಗಿ ಸ್ವಂತವಾಗಿ ಹಾರ್ಡ್ ವರ್ಕ್ ಮಾಡಿ ತಂದು ಈ ಪ್ರೈಸಿಗೆ ಇಡಬೇಕು ಅಂತ ಹೇಳ್ತಾರೆ. ಮತ್ತು ಮರ್ಚೆಂಟ್ ಅನ್ನೋರು ಅವ್ರಿಗೇನು ಕಾಸು ಸಿಕ್ಕಿದೆಯೋ, ಅದು ಹಣ ಏನು ಸಿಕ್ಕಿದೆಯೋ, ಅದರಿಂದ ಆರ್ಟ್, ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಅವ್ರಿಗೆಲ್ಲ ಸ್ವಲ್ಪ ಡೊನೇಟ್ ಮಾಡಬೇಕು. ಆ ಕಾಲದಲ್ಲಿ ಅಂದರೆ ಅದಕ್ಕೆಲ್ಲ ಅವರು ಭಿಕ್ಷೆ ಬೇಡೋ ಥರ ಅವ್ರಿಗೆ ಆ ಡ್ಯಾನ್ಸ್ನ ಮಾಡಿನೇ ತಗೊತಿದ್ರು. ಭಿಕ್ಷೆ ಅಂತಲ್ಲ, ಅವ್ರು ಏನಾದರೂ ಒಂದು ವರ್ಕ್ ಮಾಡೋದಕ್ಕೋಸ್ಕರ ಅವ್ರಿಗೊಂದು ವ್ಯಾಲ್ಯೂ, ಲೈಕ್ ಏನಾದರೂ ಹಣ ಸಿಗುತ್ತೆ ಅಂತ ಅವ್ರು ಮಾಡ್ತಿದ್ರು. ಆ ಥರ ಅದರ್ಸ್ನ ಅವ್ರು ಹ್ಯಾಪಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಮತ್ತು ಗ್ರಿಬನ್ ಅವರು ಒಂದು ಅಡ್ವೈಸ್ ಕೊಡ್ತಾರೆ ಮರ್ಚೆಂಟ್ಗೆ, ಅಟ್ ದ ಎಂಡ್ ಆಫ್ ದ ಡೇ ನೀವು ಏನೇ ಇದ್ದರೂ ಮಾರ್ಕೆಟ್ ಬಿಟ್ಟು ಆಚೆ ಹೋಗ್ಬೇಕಾಗತ್ತೆ. ಲೈಕ್ ಅದು ಒಂದು ಡೇನೇ ಇರಲಿ ಅವ್ರ ಲೈಫಲ್ಲಿ ಏನೇ ಇರಲಿ, ಇವಾಗ ಲೈಫ್ ಪೂರ್ತಿ ಅವ್ರು ಮಾಡೋದಾದರೆ ಅಟ್ ದ ಎಂಡ್ ಅವರು ಆ ಮಾರ್ಕೆಟ್ ಬಿಟ್ಟು ಆಚೆ ಹೋಗಲೇಬೇಕು. ಸತ್ತ ಮೇಲೂ ಅವ್ರು ಅಲ್ಲಿ ನಿಂತ್ಕೊಂಡು ಮಾರಾಟ ಮಾಡೋಕ್ಕಾಗಲ್ಲ. ಆ ಥರ ಲೈಫ್ ಪೂರ್ತಿ ಥರ ಮಾಡ್ತಿರ್ಬೇಕಾದ್ರೆ ನಿಮ್ಮ ಹ್ಯಾಂಡ್ಸ್ ಮಾತ್ರ ಹಣದಿಂದ ಫಿಲ್ ಮಾಡ್ಕೊಳಕ್ಕೆ ನೋಡಬೇಡಿ. ಅದರ್ ಪರ್ಸನ್ಸ್ದು ಸ್ಟಮಕ್ ಸ್ವಲ್ಪ ಫಿಲ್ ಮಾಡಿದ್ರೆ ನಿಮ್ಗೊಂದು ಸ್ವಲ್ಪ ಪುಣ್ಯ ಸಿಗತ್ತೆ ಅಂತ ಹೇಳ್ತಾರೆ. ಹ್ಯೂಮನ್ ಬೀಯಿಂಗ್ಸ್ ಅವರು ಗಾಡಿಂದ ಸುಪ್ರೀಮಾಗಿ ಕ್ರಿಯೇಟ್ ಆಗಿರೋರು, ಹೋಗಿ ಸುಪ್ರೀಮ್ ಇಂಟೆಲಿಜೆಂಟ್ ನಾಲೆಜ್ ಎಲ್ಲನೂ ಇದೆ.
ಅದನ್ನೆಲ್ಲ ನಾವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಬೇಕು. ಯಾವ ಪೀಪಲ್ನೂ ನಾವು ಕಾಸಿಲ್ಲ ನನ್ನ ಏನು ಕೊಡಲ್ಲ ಅಂತೆಲ್ಲ ಏನು ಮಾಡಬಾರ್ದು. ಫುಡ್ ಬಂದು ಒಂದು ಬೇಸಿಕ್ ನೀಡ್ ಆಫ್ ಎವ್ರಿ ಹ್ಯೂಮನ್ ಬೀಂಗ್, ಲೈಕ್ ಲಿವಿಂಗ್ ಬೀಂಗ್ಗೆ ಏನೇ ಇದ್ದರೂ ಅದು ಫುಡ್ ಅನ್ನೋದು ಬೇಸಿಕ್ ನೀಡ್. ಒಂದು ನಾಯಿ ಪೂನೆ ಲೈಕ್ ನಾಯಿ ಬೆಕ್ಕು ಏನೇ ಇದ್ದರೂ ಅದಕ್ಕೆ ಲಾಸ್ಟಲ್ಲಿ ಏನಂದರೆ ಊಟ ಇರಬೇಕು, ಲೈಕ್ ಶೆಲ್ಟರ್ ಇರಬೇಕು, ಇದೆಲ್ಲ ಬೇಸಿಕ್ ನೀಡ್ಸ್ ಅದು ಇರಬೇಕು ಅಂತ ಹೇಳ್ತಾರೆ. ಏನೇ ಆಥರ್ ಅವರು ತುಂಬ ಬಾಂಡ್ ಬಿಲ್ಡ್ ಮಾಡಿದ್ರು ಹ್ಯೂಮನ್ಸ್ ಮತ್ತು ನೇಚರ್ಗೆ ಮತ್ತು ಲ್ಯಾಂಡ್ ಆ್ಯಂಡ್ ಮರ್ಚೆಂಟ್ಸ್ಗೆ, ಅಟ್ ಲಾಸ್ಟ್ ಎಲ್ಲರೂ ಮದರ್ ಅರ್ತ್ಗೆ ತುಂಬ ಗ್ರೇಟ್ಫುಲ್ಲಾಗಿರಬೇಕು ಅಂತ ಹೇಳ್ತಾರೆ. ಮತ್ತು ಟ್ರೇಡರ್ಸ್ ಆರ್ ಮರ್ಚೆಂಟ್ಸ್ ವ್ಯಾಪಾರ ಮಾಡೋರು ಫಾರ್ಮರ್ಸ್ ಎಷ್ಟೆಲ್ಲ ಕಷ್ಟಪಟ್ಟು ಅದನ್ನ ಮಾಡಿರ್ತಾರೆ, ಅದನ್ನ ನಾವು ತುಂಬ ಲೋ ಕಾಸ್ಟಿಗೆ ತೊಗೊಬಂದು ಈ ಕಡೆ ಜಾಸ್ತಿ ರೇಟ್ಗೆಲ್ಲ ಮಾರಾಟ ಮಾಡಿ ಅನ್ಎಥಿಕಲ್ ಪ್ರಾಕ್ಟೀಸ್ ಎಲ್ಲ ತರಬಾರ್ದು ಬಿಸ್ನೆಸ್ ಒಳಗೆ ಅಂತ ಒಂದು ಮಾರಲ್ ಕೊಡ್ತಾರೆ. ಲೈಕ್ ನನ್ನ ಪ್ರಕಾರ ಏನಂದರೆ ಲೈಕ್ ಪ್ರಾಬ್ಲಮ್ಸ್ ಅಂತೂ ಆಗ್ತಾನೇ ಇದೆ ಫಾರ್ಮರ್ಸ್ಗೆ. ಫಾರ್ಮರ್ಸ್ಗಂತೂ ಅಟ್ ಲಾಸ್ಟ್ವರೆಗೂ ಏನು ಅಷ್ಟು ರೀಸನಬಲ್ ಪ್ರೈಸ್ ಸಿಕ್ಕಿದೆಯಾ ಅನ್ನೋದು ನನಗಂತೂ ಗೊತ್ತಿಲ್ಲ. ಪ್ರತಿ ಸರಿ ಫಾರ್ಮರ್ಸ್ ಹೋರಾಡ್ತಾನೆ ಇರ್ತಾರೆ ಬದುಕಿರೋರು, ಲೈಕ್ ಮಾರಾಟ ಮಾಡಿಕೊಂಡು ಬದುಕೊಂಡು ಹಣ ಏನೋ ಮಾಡ್ಕೊಂಡು ಹೋಗೋರು ಮಾಡ್ತಾನೆ ಇರ್ತಾರೆ. ಸೊ ನಮ್ಮಿಂದ ಏನು ಮಾಡಬೇಕು ಅಂದರೆ ಅಟ್ಲೀಸ್ಟ್ ಏನಾದರೂ ನಮ್ಮಿಂದ ಆಗೋಷ್ಟು ಪೂರ್ ಪೀಪಲ್ಗೆ ನಾವು ಹೆಲ್ಪ್ ಮಾಡಬೇಕು. ಆ್ಯಂಡ್ ನಾವು ನಮಗೆ ನಿಯತ್ತಾಗಿ ನಮ್ಮ ಹಾರ್ಟ್ಗೆ ಸೋಲ್ಫುಲ್ಲಾಗಿ ಇರಬೇಕು ಅಂತ ನಾನು ಕೇಳ್ಕೊತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಏನೇ ಇದ್ದರೂ ಕಮೆಂಟ್ ಮಾಡಿ. ಆ್ಯಂಡ್ ಫಾರ್ ಮೋರ್ ವೀಡಿಯೋಸ್ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಲೈಕ್ ಯಾವಾಗಲೂ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಇನ್ಸ್ಟಾಗ್ರಾಮ್ ಐಡಿನೂ ನಾನು ಪಿಂಗ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಆ್ಯಂಡ್ ಕಮೆಂಟಲ್ಲಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನಿಮಗೇನೇ ವಿಚಾರಿಸ್ಬೇಕಂದ್ರೆ ನನಗೆ ಟೆಕ್ಸ್ಟು ಮಾಡ್ಬೋದು, ಕಮೆಂಟು ಮಾಡ್ಬೋದು. ಐ ವಿಲ್ ಬಿ ಆಲ್ವೇಸ್ ಅವೈಲೇಬಲ್ ಫಾರ್ ಯು. ಇಂಪಾರ್ಟೆಂಟ್ ಕ್ವಶನ್ಸು ನಾನು ಪೋಸ್ಟ್ ಮಾಡ್ತೀನಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಆ್ಯಂಡ್ ಥ್ಯಾಂಕ್ ಯು, ಚಿಯರ್ಸ್.